ಇಂಗ್ಲೀಷ್ ವೆಕ್ಯಾಬುಲರಿ ವಿತ್ ರೂಟ್ ವರ್ಡ್ಸ್ ಮೂಲ ಪದಗಳೊಂದಿಗೆ ಇಂಗ್ಲಿಷ್ ಶಬ್ದಕೋಶ ಪ್ರತಿದಿನ ಹದಿನೈದು ನಿಮಿಷಗಳವರೆಗೆ ಇರುತ್ತೆ ಸಂಜೆ ಆರು ಗಂಟೆಗೆ ಓಕೆ ಸೊ ಇದು ಆಲ್ರೆಡಿ ನಮಗೆ ಒನ್ ವೀಕ್ ಗ್ಯಾಪ್ ಬಿತ್ತಿದೆ ಒನ್ ವೀಕ್ ಗ್ಯಾಪ್ ಬಿತ್ ಬಿದ್ದಿದೆ ಓಕೆ ಸೊ ಲಾಸ್ಟ್ ವೀಕೆಲ್ಲ ನಾನು ಯಾವುದೇ ಕ್ಲಾಸ್ ತಗೊಂಡಿರಲಿಲ್ಲ ಸೊ ಈ ವೀಕಿಂದ ಸ್ವಲ್ಪ ಎಕ್ಸ್ಟ್ರಾ ಎಕ್ಸ್ಟ್ರಾ ಟೈಮ್ ತೊಗೊಳ್ತೀನಿ ಸರ್ ನಾಳೆಯಿಂದ ಬರೀ ಹೊಸ ರೂಟ್ ವರ್ಡ್ಸ್ ಎಲ್ಲ ಅವುಗಳ ಲೈಕ್ ಯೋ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಬದಲು ತರ್ಟಿ ಟು ಫಾರ್ಟಿ ಮಿನಿಟ್ಸ್ ಎಕ್ಸ್ಟೆಂಡ್ ಮಾಡ್ತೀನಿ ಕ್ಲಾಸಸ್ನ ಯಾಕಂದ್ರೆ ನಾನು ಇದನ್ನು ಬೇಗ ಬೇಗ ಮುಗಿಸಬೇಕು ಈ ಬುಕ್ನ ಮುಗಿಸ್ಬಿಟ್ಟು ಸೊ ಈ ಈ ಟೈಮಿಗೆ ಬೇರೆ ಕ್ಲಾಸಸ್ ಬರಬೇಕು ಅಂತ ಓಕೆ ಸರ್ ಆ್ಯಂಟೋನಿಮ್ ಸಿನ್ವರ್ಡ್ ಒನ್ ಸಿ ಡಿ ಗೊತ್ತಾಗ್ತಿಲ್ಲ ಸರ್ ನೋಡಿ ಆಂಟೋನಿಮ್ ಸಿನಾನಿಮ್ ಅನ್ನೋದು ಒಂದರಿಂದನೇ ಬರೋದು ಒಕ್ಯಾಬುಲರಿ ಗೊತ್ತಿದ್ರೆ ಆಂಟೋನಿಮ್ ಸಿನಾನಮರಿ ಆಂಟೋನಿಮ್ ಸಿನಾನಮಿ ಆಗಿ ನೀವು ಪರ್ಟಿಕ್ಯುಲರ್ ಆಗಿ ಯಾವ ಬುಕ್ ಬಳಸಿದ್ರೂ ಯೂಸ್ ಯೂಸ್ ಇರಲ್ಲ ಓಕೆನಾ ನಿಮ್ದು ಒಕ್ಯಾಬುಲರಿ ಸ್ಟ್ರಾಂಗ್ ಇದ್ರೆ ಮಾತ್ರ ಸಿನೋನಿಮ್ ಸಿನಾನಿಮ್ ಸಿನೋನಿಮ್ ಸಿನಾನಿಮ್ನ ನಾನು ಆಗಿ ಓದ್ತೀನಿ ಅಂದ್ರೆ ನೀವು ಓದಿದ್ರೆ ಏನೂ ಉಪಯೋಗ ಇಲ್ಲ ಓಕೆನಾ ಸೊ ಮತ್ತೆ ಇಡಿಯಮ್ಸ್ ಡಿ ಎಮ್ಸ್ ವರ್ಬ್ಸ್ ಮತ್ತು ಇ ಡಿ ನೀವು ಯಾವುದೇ ಬುಕ್ ಪರ್ಚೇಸ್ ಮಾಡೋದು ಬೇಕಾಗಿಲ್ಲ ರೀ ಓಕೆನಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಲ್ಲಿ ಯಾವ ಯಾವ ಇಡಿಯಮ್ಸ್ ಯಾವ ಯಾವ ಫ್ರೇಸಲ್ ವರ್ಬ್ಸ್ ರಿಪೀಟ್ ಆಗಿದ್ದಾವೆ ಅವನ್ನು ಮಾತ್ರ ಅಲ್ಲಿ ಲಿಸ್ಟ್ ಮಾಡಿಕೊಂಡು ಓದಿದ್ರೆ ಸಾಕು ಓಕೆನಾ ಇವುಗಳಕ್ಕೋಸ್ಕರ ಸಪ್ರೇಟಾಗಿ ಬುಕ್ ಮಾಡೋದೇನು ಬೇಕಾಗಿಲ್ಲ ಓಕೆ ಚಲೋ ಶುರು ಮಾಡ್ತೀನಿ ಇವತ್ತಿನ ಕ್ಲಾಸು ಏನೇ ಡೌಟ್ಸ್ ಕೊನೆಗೆ ಕ್ಲಾಸ್ ಕೊನೆಗೆ ಓಕೆ ಎಕ್ಸಸೈಸ್ ಇದು ಲಾಸ್ಟ್ ಕ್ಲಾಸ್ ಮೇಲೆ ನನಗೆ ಗೊತ್ತು ಎಲ್ಲ ಮರೆತೋಗಿರ್ತೀರ ಸ್ವಲ್ಪ ಹಂಗೆ ರೂಟ್ ವರ್ಡ್ನ ರಿಪೀಟ್ ಮಾಡ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆನಾ ಅಂಬ್ಲಿ ನಮಸ್ಕಾರ ನೋಡಿ ಮೊದಲನೇದಾಗಿ ಲೆಕೋನಿ ಸಿಟಿ ಓಕೆ ಸರ್ ರೂಟ್ ವರ್ಡ್ ಏನಿತ್ತು ಲೆಕೋನಿಯಾ ಲೆಕೋನಿಕ್ ಅಂದ್ರೆ ಏನು ಸ್ಪಾರ್ಟಾ ಹೇಗಿದ್ರು ಕಡಿಮೆ ಮಾತಾಡ್ತಿದ್ರು ಆದ್ರೆ ಆಗಿ ಮಾತಾಡ್ತಿದ್ರು ಅಂದ್ರೆ ಲೆಕೋನಿಕ್ ಅನ್ನೋದು ಯಾವ್ದಕ್ ಸಂಬಂಧಪಟ್ಟಿರೋದು ನಮಗೆ ಲೆಸ್ ವರ್ಡ್ಸ್ ತುಂಬಾ ಕಡಿಮೆ ವರ್ಡ್ಸ್ ಬಳಸೋರೋದು ಲೆಸ್ ವರ್ಡ್ಸ್ ಆಗಿರುತ್ತೆ ಹೌದಾ ಸೊ ಜಗದೀಶ್ ಸುದೀಪ್ ಗುಡ್ ಈವ್ನಿಂಗ್ ಮತ್ತೆ ಎಲಾಕ್ವೆಂಟ್ ಎಲ್ಲಾಕ್ವೆಂಟ್ ಅಂದ್ರೆ ಏನು ಎಲ್ಲಾಕ್ವೆಂಟ್ ಅಂದ್ರೆ ಯುನೋ ಎಮೋಷನಲ್ ಆಗಿ ಮಾತಾಡೋದು ತುಂಬಾ ಚೆನ್ನಾಗಿ ಎಮೋಷನಲಿ ಇನ್ವಾಲ್ವ್ ಆಗಿ ಮಾತಾಡೋದನ್ನ ನಾವು ಎಲಾಕ್ವೆಂಟ್ ಅಂತೀವಿ ಸೊ ಲಾಕ್ವೆಂಟ್ ಅಲ್ಲಿ ಕೂಡ ಮತ್ತೆ ಲೆಕೋನಿಯಿಂದಾನೆ ಬರುತ್ತೆ ಬಟ್ ಎಲಾಕ್ವೆಂಟ್ ಅಂದ್ರೆ ಲೊಕ್ವಾ ಲಕ್ವಾ ಅಟಂಗ್ ಅನ್ನೋದು ಕೂಡ ಬರುತ್ತೆ ಓಕೆನಾ ಎಲಾಕ್ವೆಂಟ್ ಅಂದ್ರೆ ಏನು ನಮಗೆ ಮೀನಿಂಗ್ ಏನು ಸೊ ತುಂಬಾ ಎಮೋಷನಲ್ ಆಗಿ ಇನ್ವಾಲ್ವ್ ಆಗಿ ಮಾತಾಡೋದನ್ನ ಎಲಾಕ್ವೆಂಟ್ ಅಂತೀವಿ ಓಕೆ ನೆಕ್ಸ್ಟ್

ಹೆಚ್ಚಿನ ಪದಗಳನ್ನು ಬಳಸೋದನ್ನ ವೆರ್ಬಾಸಿಟಿ ಅಂತಿದ್ವಿ ವಾಲ್ಯೂಬಿಲಿಟಿ ವಾಲ್ಯೂಬಿಲಿಟಿ ನೋಡಿ ವಾಲ್ 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 ಅಂದ್ರೆ ರೂಟ್ ವರ್ಡ್ ಏನಿತ್ತು ವೋಲ್ ವೋ ವೋಲ್ ವೋ ಓಕೆ ರೋಲ್ ಸೊ ವರ್ಡ್ಸ್ ಅನ್ನೋದು ಆಯಿಂದ ರೋಲ್ ಆಗ್ತಾನೆ ಇರ್ತವೆ ಫ್ಲೂಯೆಂಟ್ ಆಗಿ ಫಾಸ್ಟ್ ಆಗಿ ಯಾವುದೇ ಮಿಸ್ಟೇಕ್ ಇಲ್ಲದೆ ತುಂಬಾ ಚೆನ್ನಾಗಿ ಮಾತಾಡೋದನ್ನ ನಾವೇನಂತೀವಿ ವಾಲ್ಯೂಬಿಲಿಟಿ ಓಕೆ ಗ್ಯಾರುಲಿಟಿ 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 ಅಂದ್ರೆ ರೂಟ್ ವರ್ಡ್ ಏನೋ ಇತ್ತಲ್ಲ ನಮಗೆ ಸಮಥಿಂಗ್ ಏನೋ ಇತ್ತು ಓಕೆನಾ ಸೊ ಗ್ಯಾರ್ಟಿ ಅಂದ್ರೆ ಮೀನಿಂಗ್ಲೆಸ್ ಆಗಿ ಮಾತಾಡ್ತಾ ಕಂಟಿನ್ಯೂ ಆಗಿ ಮಾತಾಡ್ತಾರಲ್ಲ ಗ್ಯಾರಲಸ್ ಅಂದ್ರೆ ಗ್ಯಾರಲಸ್ ಸ್ಪೀಕರ್ ಅಂದ್ರೆ ಏನೋ ಕಂಟಿನ್ಯೂ ಆಗಿ ಓಕೆ ಗ್ಯಾರಲಸ್ ಓಲ್ಡ್ ಮ್ಯಾನ್ ಅಂತಾರೆ ಸೊ ಅಂದ್ರೆ ಬಾಯಿ ಮುಚ್ಚಿದೆ ಕಂಟಿನ್ಯೂ ಆಗಿ ಅರ್ಥ ಇಲ್ಲದೆ ಏನೋ ಒಂದು ಮಾತಾಡೋದು ಏನಾಗುತ್ತೆ ಗ್ಯಾರಲಿಟಿ ಆಗುತ್ತೆ ಓಕೆನಾ ನೆಕ್ಸ್ಟ್ ಸೊ ಮ್ಯಾಗ್ನಮ್ ಓಪಸ್ ಓಪಸ್ ಅಂದ್ರೆ ಏನು ಓಪಸ್ ಅಂದ್ರೆ ವರ್ಕ್ ಕೆಲಸ ಟು

ರೆವಲ್ಯೂಷನ್ ಮತ್ತೆ ಎಲ್ಲ ಚೇಂಜ್ ಆಗಿ ಅಲ್ಲಿ ಕೂಡ ಇದೆ ರೋಲ್ ಟು ರೋಲ್ ಇದೆ ಓಕೆನಾ ಒಂದು ರಾಡಿಕಲ್ ಚೇಂಜ್ ಅಥವಾ ಒಂದು ಗೌರ್ಮೆಂಟ್ ಗೆ ವಿರುದ್ಧವಾಗಿ ಏನಾದರೂ ಹೋರಾಡಿ ಒಂದು ಹೊಸ ಚೇಂಜ್ ಅನ್ನು ತಗೊಂಡು ಎಲ್ಲ ಹೊಸದಾಗಿ ಶುರು ಆದರೆ ಅದೇನಂತೀವಿ ರೆವೊಲ್ಯೂಷನ್ ಅಂತೀವಿ ಎವಲ್ಯೂಷನ್ ಅಂದ್ರೆ ಏನು ಗ್ರಾಜುವಲಿ ಬೆಳೆಯುವುದು ಗ್ರಾಜುವಲಿ ನಾವು ನಾವೇನಂತೀವಿ ಎವಲ್ಯೂಷನ್ ಅಂತೀವಿ ಓಕೆ ನೆಕ್ಸ್ಟ್ ಕ್ವಜೆನ್ಸಿ ಕೊಜೆನ್ಸಿ ಅಂದ್ರೆ ಸ್ಪೀಕಿಂಗ್ ವಿತ್ ರೀಸನ್ ಲಾಜಿಕಲ್ ರೀಸನ್ ಅವ್ರನ್ನ ನಾವು ಇಲ್ಲ ಅಂತ ಹೇಳಕ್ಕೆ ಆಗಲ್ಲ ಅಷ್ಟು ರೀಸನಬಲ್ ಆಗಿ ಮಾತಾಡ್ತಾರೆ ವೆರಿ ಸ್ಕಿಲ್ಫುಲ್ ವೆರಿ ಸ್ಕಿಲ್ಫುಲ್ ಓಕೆ ನೆಕ್ಸ್ಟ್ ಸೊ ಇವಾಗಿಂದ ಕಾಟ್ ಮಾಡೋಣ ಬನ್ನಿ ಒಂದೊಂದು ಸ್ವಲ್ಪ ರೀಕ್ಯಾಪ್ ಕೊಡ್ಬೇಕಿತ್ತು ನಿಮಗೆ ಅಷ್ಟೇ ಓಕೆನಾ ನೋಡಿ ಫ್ಲವರಿನೆಸ್ ಪಾಂಪಸ್ನೆಸ್ ಆರ್ ಎಲೆಗೆನ್ಸ್ ಅಂಡ್ ಪೀಚ್ ಪೀಚ್ ಅಂದ್ರೆ ಏನು ತುಂಬಾ ದೊಡ್ಡ ದೊಡ್ಡದಾಗಿ ಮಾತಾಡೋದು ದೊಡ್ಡ ದೊಡ್ಡ ಪದಗಳನ್ನು ಬಳಸಿ ಗ್ರ್ಯಾಂಡ್ ಆಗಿ ಮಾತಾಡೋದು ಅಂದ್ರೆ ಅದಕ್ಕೆ ಆನ್ಸರ್ ಏನಾಗುತ್ತೆ ಗ್ರ್ಯಾಂಡಿ ಲಾಕ್ವೆಂಟ್ ಆಗ್ಬೇಕು ನಮಗೆ ಅಥವಾ ಮ್ಯಾಗ್ನಿ ಲೊಕ್ವೆಂಟ್ ಆಗ್ಬೇಕು ಯಾವ್ದು ಕೊಟ್ಟಿದ್ದಾನೆ ಮ್ಯಾಗ್ನಿ ಆಕ್ವೆಂಟ್ಸ್ ಕೊಟ್ಟಿದ್ದಾನೆ ಅಂದ್ರೆ ಹೇಗೆ ಏನಾಗುತ್ತೆ ಮೂರನೇ ವರ್ಡ್ ಆಗುತ್ತೆ ಇನ್ಸಿಸ್ಟೆಂಟ್ ಚಾಟರ್ ವಿತ್ ಲಿಟಲ್ ಮೀನಿಂಗ್ ಅಂದ್ರೆ ಕಂಟಿನ್ಯೂಸ್ ಇನ್ಸಿಸ್ಟೆಂಟ್ ಅಂದ್ರೆ ಕಂಟಿನ್ಯೂಸ್ ಅಂತ ಇನ್ಸಿಸ್ಟೆಂಟ್ ರೇನ್ಸ್ ಅಂದ್ರೆ ಏನೋ ಕಂಟಿನ್ಯೂಸ್ ರೇನ್ಸ್ ಅಂತ ಓಕೆನಾ ಸೊ ಇನ್ಸಿಸ್ಟೆಂಟ್ ಚಾಟರ್ ವಿತ್ ಲಿಟಲ್ ಮೀನಿಂಗ್ ಅಂದ್ರೆ ಏನು ಮೀನಿಂಗ್ಲೆಸ್ ಆಗಿ ಕಂಟಿನ್ಯೂ ಆಗಿ ಮಾತಾಡ್ತಾ ಇರೋದು ಅಂದ್ರೆ ಗ್ಯಾರುಲಸ್ ಅಥವಾ ಗ್ಯಾರಿಲಿಟಿ ಎಲ್ಲಿದೆ ಗ್ಯಾರುಲಿಟಿ ಆರನೇದಾಗುತ್ತೆ ಏನಾಗುತ್ತೆ ಆರನೇದಾಗುತ್ತೆ ಸಿ ಬಿಗ್ ಅಥವಾ ಇನ್ಫ್ಲೂಯನ್ಶಿಯಲ್ ಪರ್ಸನ್ ಯಾರಾಗ್ತಾರೆ ಮ್ಯಾಗ್ನೆಟ್ ಯಾರಾಗ್ತಾರೆ ಮ್ಯಾಗ್ನೆಟ್ ಎಲ್ಲಿದೆ ಮ್ಯಾಗ್ನೆಟ್ 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 ಇಲ್ಲಿದೆ ನೋಡಿ ಎಂಟನೇದಾಯ್ತು ಗ್ರೇಟ್ ಆರ್ಟಿಸ್ಟಿಕ್ ವರ್ಕ್ ಮಾಸ್ಟರ್ ಪೀಸ್ ಗ್ರೇಟ್ ಆರ್ಟಿಸ್ಟಿಕ್ ವರ್ಕ್ ಅಥವಾ ಮಾಸ್ಟರ್ ಪೀಸ್ ಅಂದ್ರೆ ಅತಿ ದೊಡ್ಡ ಕೆಲಸ ಡೈರೆಕ್ಟರ್ದು ಗ್ರೇಟ್ ವರ್ಕ್ ಬೆಸ್ಟ್ ಮೂವಿನ ಏನಂತೀವಿ ಮ್ಯಾಗ್ನಂ ಓಪಸ್ ಅಥವಾ ಬಿಗ್ ಅಂದ್ರೆ ಮ್ಯಾಗ್ನಮ್ ವರ್ಕ್ ಅಂದ್ರೆ ಮ್ಯಾಗ್ನಮ್ ಓಪಸ್ ಅಂತೀವಿ ಲಕ್ಷ್ಮಿ ಅದ ಮ್ಯಾಗ್ನೆಟ್ ಅಮ್ ಅದು ಮ್ಯಾಗ್ನೆಟ್ ಅಲ್ಲ ಮ್ಯಾಗ್ನೆಟ್ ಅಷ್ಟೇ ಅದು ಓಕೆ ಸೊ ಮ್ಯಾಗ್ನಮ್ ಓಪಸ್ ಎಲ್ಲಿದೆ ಮ್ಯಾಗ್ನಮ್ ಓಪಸ್ ಎಲ್ಲಿದೆ ಇಲ್ಲಿದೆ ಏಳನೇದಾಗಿ ಗ್ರಾಜಲ್ ಅನ್ಫೋಲ್ಡಿಂಗ್ ಡೆವಲಪ್ಮೆಂಟ್ ಆರ್ ರೋಲಿಂಗ್ ಔಟ್ ಸೊ ಗ್ರಾಜುವಲ್ ಆಗಿ ಸಮಯಕ್ಕೆ ತಕ್ಕಂತೆ ಗ್ರಾಜುವಲ್ ಆಗಿ ರೋಲ್ ಔಟ್ ಆಗೋದು ಅಥವಾ ಚೇಂಜ್ ಆಗೋದು ನಾವು ಏನಂತೀವಿ ಎವಲ್ಯೂಷನ್ ಅಂತೀವಿ ಎವಲ್ಯೂಷನ್ ಎವಲ್ಯೂಷನ್ ಎಲ್ಲಿದೆ ಎವಲ್ಯೂಷನ್ ಎಲ್ಲಿದೆ ಎವಲ್ಯೂಷನ್ ಇಲ್ಲಿದೆ ಹತ್ತನೇದಾಯ್ತು ಸೊ ಇದಕ್ಕೆ ಇದಕ್ಕೆ ಆನ್ಸರ್ ಏನಾಗಿದೆ ನನಗೆ ಟೆನ್ ಆಯ್ತು ಎ ರೋಲಿಂಗ್ ರೌಂಡ್ ರಾಡಿಕಲ್ ಚೇಂಜ್ ಪೊಲಿಟಿಕಲ್ ರಾಡಿಕಲ್ ಚೇಂಜ್ ಅಂದ್ರೆ ಕಂಪ್ಲೀಟ್ ಆಗಿ ಸಡನ್ ಆಗಿ ಎಲ್ಲ ಚೇಂಜ್ ಆಗೋದು ಒಂದು ಫೈಟ್ ಇಂದ ಅದನ್ನ ನಾವೇನಂತೀವಿ ಅದನ್ನ ನಾವು ರೆವಲ್ಯೂಷನ್ ಅಂತೀವಿ ಅದನ್ನ ಏನಂತೀವಿ ನಾವು ರೆವಲ್ಯೂಷನ್ ಅಂತೀವಿ ರೆವಲ್ಯೂಷನ್ ಎಲ್ಲಿದೆ ನೈನ್ ಇದು ನೈನ್ ಆಯ್ತು ಓಕೆನಾ ನೆಕ್ಸ್ಟ್ ಗ್ರೇಟ್ ಎಕಾನಮಿ ಇನ್ ಸ್ಪೀಚ್ ಗ್ರೇಟ್ ಎಕಾನಮಿ ಎಕಾನಮಿ ಇನ್ ಸ್ಪೀಚ್ ಅಂದ್ರೆ ತುಂಬಾ ಕಡಿಮೆ ಮಾಡೋದು ಓಕೆ ತುಂಬಾ ಕಡಿಮೆ ಮಾತಾಡೋದು ಎಕಾನಮಿ ಅಂದ್ರೆ ತುಂಬಾ ಕಡಿಮೆ ಮಾಡಿಸೋದು ಸೊ ಕರೆಕ್ಟ್ ಆಗಿ ಎಷ್ಟು ಬೇಕು ಅಷ್ಟೇ ಬಳಸೋದು ಅಂದ್ರೆ ಏನದು ಪದಗಳನ್ನು ಎಷ್ಟು ಬೇಕು ಅಷ್ಟೇ ಬಳಸೋದು ಅನ್ನೋದೇನೋ ಲೆಕಾನಿಸಿಟಿ ಅಥವಾ ಲೆಕಾನಿಕ್ನೆಸ್ ಅಂತೀವಿ ಲೆಕಾನಿಸಿಟಿ ಅಥವಾ ಲೆಕಾನಿಕ್ನೆಸ್ ಎಲ್ಲಿದೆ ನೋಡಿ ಇಲ್ಲಿದೆ ನೋಡಿ ಲೆಕಾನಿಸಿಟಿ ಅಥವಾ ಲೆಕಾನಿಕ್ ಒಂದಾಯ್ತು ಫ್ಲೂಯೆನ್ಸಿ ಈಸ್ ಆರ್ ರ್ಯಾಪಿಡಿಟಿ ಆಫ್ ದ ಸ್ಪೀಚ್ ತುಂಬಾ ಫ್ಲೂಯೆಂಟ್ ಆಗಿ ಈಸಿ ಆಗಿ ತುಂಬಾ ಫಾಸ್ಟ್ ಆಗಿ ಫಾಸ್ಟ್ ಆಗಿ ಮಾತಾಡ್ತಾರೆ ತುಂಬ ಈಸಿಯಾಗಿ ಸುಲಭವಾಗಿ ಮಾತಾಡ್ತಾರೆ ಫ್ಲೂಯೆಂಟ್ ಆಗಿ ಮಾತಾಡ್ತಾರೆ ಅದಕ್ಕೆ ಏನಂತ ಹೇಳಿದೆ ವಾಲ್ಯೂಬಿಲಿಟಿ ವಾಲ್ ಓ ಎಲ್ ರೋಲಿಂಗ್ ಆಫ್ ದ ವರ್ಡ್ಸ್ ರೋಲಿಂಗ್ ಆಫ್ ದ ವರ್ಡ್ಸ್ ಅದು ಎಲೋಕ್ವೆಂಟ್ ಆಗಲ್ಲಪ್ಪ ಎಲೋಕ್ವೆಂಟ್ ಅಂದ್ರೆ ಏನು ತುಂಬಾ ಎಮೋಷನಲ್ ಆಗಿ ಇನ್ವಾಲ್ವ್ ಆಗಿ ಮಾತಾಡೋದು ಎಲೊಕ್ವೆಂಟ್ ಆಗುತ್ತೆ ವಾಲ್ಯೂಬಿಲಿಟಿ ಆಗುತ್ತೆ ವಾಲ್ಯೂಬಿಲಿಟಿ ಎಲ್ಲಿದೆ ನೋಡಿ ವಾಲ್ಯೂಬಿಲಿಟಿ ವಾಲಿಬಿಲಿಟಿ ವಾಲ್ಯೂಬಿಲಿಟಿ ಇದು ನೆಕ್ಸ್ಟ್ ಗ್ರೇಟ್ ಆರ್ಟಿಸ್ಟಿಕ್ ಆರ್ ಎಮೋಷನಲ್ ಎಕ್ಸ್ಪ್ರೆಸ್ಸಿವ್ನೆಸ್ ಅಂದ್ರೆ ಎಮೋಷನಲ್ ಆಗಿ ಎಕ್ಸ್ಪ್ರೆಸ್ ಮಾಡ್ತಾರೆ ಎಮೋಷನಲ್ ಆಗಿ ಮಾತಾಡ್ತಾರೆ ಅದಾಗುತ್ತೆ ನಮಗೆ ಎಲಾಕ್ವೆಂಟ್ ಅದೇನಾಗುತ್ತೆ ನಮಗೆ ಎಲಾಕ್ವೆಂಟ್ ಎಲ್ಲಿದೆ ಎಲಾಕ್ವೆಂಟ್ 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 ಎಲಾಕ್ವೆನ್ಸ್ ಎಲಾಕ್ವೆನ್ಸ್ ಅಂದ್ರೆ ನಾವು ಎಲಾಕ್ವೆಂಟ್ ಅಂದ್ರೆ ಅಬ್ಜೆಕ್ಟಿವ್ ಆಗುತ್ತೆ ನೆಕ್ಸ್ಟ್ ವರ್ಡಿನೆಸ್ ವರ್ಡಿನೆಸ್ ತುಂಬಾ ಪದಗಳನ್ನು ಬಳಸುವುದು ತುಂಬಾ ಪದಗಳನ್ನು ಏನಂತೀವಿ ನಾವು ಪದಗಳು ಪದ ಅಂದ್ರೆ ಏನು ವರ್ಬ್ ವರ್ಬೋಸ್ ಅಥವಾ ಬರ್ಬೋಸಿಟಿ ವರ್ಬೋಸ್ ಅಂದ್ರೆ ಅಬ್ಜೆಕ್ಟಿವ್ ಆಯ್ತು ವರ್ಬೋಸಿಟಿ ಅಂದ್ರೆ ನೌನ್ ಆಯ್ತು ಇಲ್ಲಿದೆ ಫೋರ್ತ್ ಪರ್ಸುವೆಸಿವ್ನೆಸ್ ಥ್ರೂ ಲಾಜಿಕ್ ಕೀನ್ ಮೈಂಡೆಡ್ನೆಸ್ ಇನ್ ರೀಸನಿಂಗ್ ತುಂಬಾ ಲಾಜಿಕ್ ಇಂದ ಮೀನಿಂಗ್ ಫುಲ್ ಆಗಿ ಚಾಣಕ್ಯತೆಯಿಂದ ಮಾತಾಡ್ತಾರಲ್ಲ ಅದನ್ನ ನಾವೇನಂತೀವಿ ಕ್ವಜೆನ್ಸಿ ಅಂತೀವಿ ರೂಟ್ ವರ್ಡ್ ಕೊಜೆನ್ಸ್ ಕ್ವಜೆನ್ಸ್ ಏನದು ನೌನ್ ಕೊಜೆನ್ಸಿ ಆಗುತ್ತೆ ಅಬ್ಜೆಕ್ಟಿವ್ ಕ್ವಜೆಂಟ್ ಆಗುತ್ತೆ ಎಲ್ಲಿದೆ ಇಲ್ಲಿದೆ ಇದಕ್ಕಿದೆ ಕೊಜೆನ್ಸಿ ಅಂದ್ರೆ ಲಾಜಿಕ್ ಇಂದ ಮಾತಾಡ್ತಾರೆ ಕ್ಲೀನ್ ಮೈಂಡೆಡ್ನೆಸ್ ಇನ್ ದ ರೀಸನ್ ಪರ್ಫೆಕ್ಟ್ ರೀಸನ್ ಕೊಡ್ತಾರೆ ಅವ್ರನ್ನ ಇಲ್ಲ ಅಂತ ಹೇಳಕ್ಕೆ ಆಗಲ್ಲ ಅಷ್ಟು ಪರ್ಫೆಕ್ಟ್ ಆಗಿ ಲಾಜಿಕ್ ಕೊಡೋದನ್ನ ಏನಂತೀವಿ ನಾವು ಕೊಜೆನ್ಸಿ ಈಸ್ ಎ ಕೊಜೆಂಟ್ ಸ್ಪೀಕರ್ ಅಂದ್ರೆ ಅವ್ನ್ ಮಾತಾಡ್ತಾ ಇದ್ರೆ ಹಂಗೆ ಕೇಳ್ಬೇಕಂತ ಒಪ್ಪಿಕೊಳ್ಳೇಬೇಕು ಅವ್ನ ಮಾತಿಗೆ ಓಕೆ ಸೊ ಅದು ಕೊಜೆಂಟ್ ಸ್ಪೀಕರ್ ಆದ್ರ ಅದೇ ತರ ಇನ್ನೊಬ್ರು ಯಾರಾದ್ರೂ ಮಾತಾಡ್ತಾ ಇದ್ರೆ ಇನ್ನ ಕೇಳಲೇಬೇಕನ್ಸ್ತಾ ಇರತ್ತೆ ಇನ್ನೂ ಕೇಳ್ಬೇಕು ಇನ್ನೂ ಕೇಳ್ಬೇಕನ್ಸುತ್ತೆ ಅವ್ರು ಯಾರಾಗ್ತಾರೆ ಎಲಾಕ್ಮೆಂಟ್ ಸ್ಪೀಕರ್ಸ್ ಆಗ್ತಾರೆ ಅವ್ರು ಯಾರಾಗ್ತಾರೆ ಎಲಾಕ್ಮೆಂಟ್ ಸ್ಪೀಕರ್ಸ್ ಆಗ್ತಾರೆ ನೆಕ್ಸ್ಟ್ ಎ ವರ್ಡ್ ಫಾರ್ ವರ್ಡ್ ಅಂದ್ರೆ ಒಂದು ವರ್ಡ್ ಹೇಗಿದೆ ಅದೇ ತರ ಕಾಪಿ ಮಾಡೋದು ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಕಾಪಿ ಮಾಡೋದನ್ನ ನಾವ್ ಏನಂತೀವಿ ವರ್ಡ್ ಫಾರ್ ವರ್ಡ್ ಅಂದ್ರೆ ಸಮಥಿಂಗ್ ವರ್ಡ್ ತಾನೆ ಅದರಲ್ಲಿ ಅನ್ನ ಪದ ತಾನೆ ವರ್ಬ್ ಟಿಮ್ ಆಗುತ್ತೆ ಅದೇನಾಗುತ್ತೆ ವರ್ಬ್ ಟಿಮ್ ವರ್ಬಟಿಮ್ ಎಲ್ಲಿದೆ ನೋಡಿ ವರ್ಬಟಿಮ್ ಇಟ್ ಇನ್ ಟು ವರ್ಡ್ಸ್ ಟು ಪುಟ್ ಇಟ್ ಇನ್ ವರ್ಡ್ಸ್ ಅಂದ್ರೆ ಯಾವ್ದನ್ನಾದ್ರೂ ಪದಗಳಲ್ಲಿ ಅಥವಾ ಮಾತಿನಲ್ಲಿ ಕನ್ವರ್ಟ್ ಮಾಡೋದು ಯಾವ್ದ್ರೂ ಪದಗಳಲ್ಲಿ ಮಾಡುವುದನ್ನ ನಾವ್ ಏನಂತೀವಿ ವರ್ಬಲೈಸ್ ಅಂತೀವಿ ವರ್ಬಲೈಸ್ ಇಲ್ಲಿದೆ ನೋಡಿ ವರ್ಬಲೈಸ್ ಟು ಪುಟ್ ಇಟ್ ಇನ್ ವರ್ಡ್ಸ್ ಸೊ ಇದು ವರ್ಬ್ ಫಾರ್ಮ್ ಆಗುತ್ತೆ ಓಕೆನಾ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ವರ್ಬ್ ಆಗುತ್ತೆ वर्बलाइज आईजीडी बन रहे हैं, ओके नेक्स्ट वर्बलाइज आ गया था वर्बीएस अल्लाह वर्बीएस बेरेशुकुमार वर्बीएस जंद्रे नो स्टाइल ऑफ़ पीच स्टाइल ऑफ़ स्पीच, ओके ना तो स्टाइल ऑफ़ राइटिंग मेडिकल वर्बीएच टेक्निकल वर्बीएच और द नेक्स्ट ರಿಸಲ್ಟಿಂಗ್ ಫ್ರಮ್ ರಾಡಿಕಲ್ ಚೇಂಜ್ ಟು ಅಂಡ್ ಟೋಟಲಿ ಡಿಫ್ರೆಂಟ್ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿ ಬರೋದು ರೆವೊಲ್ಯೂಷನರಿ ಅಥವಾ ರೆವಲ್ಯೂಷನ್ ಎಲ್ಲಿದೆ ರೆವಲ್ಯೂಷನರಿ ಅಬ್ಜೆಕ್ಟಿವ್ ಫಾರ್ಮ್ ಆಯ್ತು ರೆವೊಲ್ಯೂಷನರಿ ರಿಸಲ್ಟಿಂಗ್ ಆರ್ ಡೆವಲಪಿಂಗ್ ಗ್ರಾಜುವಲಿ ಫ್ರಮ್ ಸಮಥಿಂಗ್ ಡೆವಲಪ್ ಆಗಿ ಗ್ರಾಜುವಲಿ ಸಮಯಕ್ಕೆ ತಕ್ಕಂಗೆ ಬದಲಾವಣೆ ಆಗುವುದು ಏನಂತೀವಿ ಎವಲ್ಯೂಷನ್ ಅಥವಾ ಎಲ್ಲಿದೆ ಇಲ್ಲಿದೆ ನೋಡಿ ಎಕ್ಸ್ಪ್ರೆಸಿವ್ ಎಮೋಷನಲಿ ಮೂವಿಂಗ್ ಎಮೋಷನಲ್ ಆಗಿ ಮಾತಾಡುವುದನ್ನು ಏನಂತ ಕರಿತೀವಿ ಅಂತ ಹೇಳುತ್ತೆ ಎಮೋಷನಲ್ ಆಗಿ ಏನಂತ ಎಲ್ಲಾಕ್ವೆಂಟ್ ಓಕೆ ಎಲ್ಲ ಎಮೋಷನಲ್ ಆಗಿ ಮಾತಾಡುವುದು ಎಲೋಕ್ವೆಂಟ್ ಆಗುತ್ತೆ ಎಲ್ಲಿದೆ ನೋಡಿ ಎಲಾಕ್ವೆಂಟ್ ಎಲೋಕ್ವೆಂಟ್ ಎಲಾಕ್ವೆಂಟ್ ಎಲೋಕ್ವೆಂಟ್ ನೈನ್ ಆರ್ ಎಕಾನಮಿ ಆಫ್ ಎಕ್ಸ್ಪ್ರೆಷನ್ ಎಕಾನಮಿ ಆಫ್ ಎಕ್ಸ್ಪ್ರೆಷನ್ ಅಂದ್ರೆ ತುಂಬಾ ಕಡಿಮೆ ಮಾತಾಡೋದು ಅಂತ ಹೇಳಿದೆ ನಾನು ಹೌದಾ ಎಕಾನಮಿ ಆಫ್ ಎಕ್ಸ್ಪ್ರೆಷನ್ ವರ್ಡ್ ಆರ್ ಫ್ರೇಸ್ ಪ್ಯಾಕ್ಡ್ ವಿತ್ ಮೀನಿಂಗ್ ಸಿಂಪಲ್ ಆಗಿ ಶಾರ್ಟ್ ಆಗಿ ಹೇಳ್ತಾರೆ ಬಟ್ ಗಟ್ಟಿಯಾಗಿ ಹೇಳ್ತಾರೆ ಖಡಕ್ ಆಗಿ ಹೇಳ್ತಾರೆ ಏನದು ಯಾರವರು ಸ್ಪಾರ್ಟನ್ಸ್ ಪಾರ್ಟ್ ಆಗಿ ಹಳೆ ಹೆಸರೇನಿತ್ತು ಲೆಕೋನಿಯಾ ಅಂತಿತ್ತು ಸೊ ಅದ್ ಏನಾಗತ್ತದು ಲೆಕೋನಿಕ್ ಅಥವಾ ಲೆಕೋನಿಸಮ್ ಅಥವಾ ಲೆಕಾನಿಕ್ ನೆಸ್ ಇಲ್ಲಿದೆ ನೋಡಿ ಒನ್

ಬರ್ದಿರೋದಕ್ಕಂತ ವರ್ಡ್ಸ್ ಅಲ್ಲಿ ಇರೋದು ಪದಗಳಲ್ಲಿ ಪದಗಳಲ್ಲಿ ಇರೋದು ಏನಂತೀವಿ ನಾವು ವರ್ಬಲ್ ಅಂತೀವಿ ಏನಂತೀವಿ ಅದು ವರ್ಬಲ್ ಅದೀವಿ ವರ್ಬಲ್ ಎಲ್ಲಿದೆ ಮಾತಿನಲ್ಲಿ ಇದನ್ನ ಮಾಡೋದು ಮಾತಿನಲ್ಲಿ ಏನಾದ್ರು ಮಾಡೋದನ್ನ ನಾವು ಏನಂತೀವಿ ವರ್ಬಲ್ ಅಂತೀವಿ ಎಷ್ಟಾಯ್ತು ಅದು ನೋಡಿ ವರ್ಬಲ್ ಅನ್ನೋದು ಫೋರ್ತ್ ಯೂಸಿಂಗ್ ಫ್ಲಾಸಿ ಫ್ಲಾರಿ ಎಲೆಗೆಂಟ್ ಅಂಡ್ ಇಂಪ್ರೆಸ್ಸಿವ್ ಫ್ರೆಜಾಲ್ ಆ

ಅದ್ ನೀರು ಒಂದು ಸ್ವಲ್ಪ ದಿವಸ ಹಂಗೆ ಇರುತ್ತೆ ಅದ್ರಲ್ಲಿ ಒಂದು ಚಿಕ್ಕ ಚಿಕ್ಕ ಕರ್ಗ ಕಾಣ್ತಾವ್ ನೋಡಿರ ಬ್ಲಾಕ್ ಕಲರ್ ನಾವು ಮೀನು ಮೀನ್ ಅಂತ ಅನ್ಕೊಂತೀವಿ ಅವು ಮೀನ್ ಅಲ್ಲ ಅವು ಏನವು ಅವು ಕಪ್ಪೆ ಮರಿಗಳಾಗಿರ್ತವೆ ಕಪ್ಪೆ ಮರಿಗಳಾಗಿರ್ತವೆ ಅದನ್ನೇ ಏನಂತೀವಿ ಟ್ಯಾಡ್ ಪೋಲ್ ಅಂತೀವಿ ಕಪ್ಪೆವು ಚಿಕ್ಕ ಹುಟ್ಟಿದಾಗ ಏನಿರ್ತಾವಲ್ಲ ಮೊಟ್ಟೆಯಿಂದ ಆಚೆ ಬಂದಿರ್ತಾವ ತಾನೆ ಅವನ್ನ ಏನಂತೀವಿ ಟ್ಯಾಡ್ ಪೋಲ್ಸ್ ಅಂತೀವಿ ಓಕೆನಾ ಮೊಟ್ಟೆ ಇಡುತ್ತ ಗ್ಯಾರಂಟಿ ಇಲ್ಲ ಒಟ್ಟು ಕಪ್ಪೆ ಮರಿ ಮರಿಗಳನ್ನ ನಾವೇನಂತೀವಿ ಟ್ಯಾಡ್ ಪೋಲ್ ಅಂತೀವಿ so does a frog evolve from tadpole? how do in is an eloquent speaker. interesting to listen to. yes. eloquent speaker. tumba emotional agi okay. Do verbose people use a lot of verbiage. how do? people use a lot of verbiage. perfect.

ಇನ್ಟಿಕ್ಯುಲೇಟ್ ಅಂದ್ರೆ ಎಕ್ಸ್ಪ್ರೆಸ್ ಮಾಡಕ್ ಆಗದೆ ಇರೋದು ಓಕೆನಾ ಪದಗಳಲ್ಲಿ ಎಕ್ಸ್ಪ್ರೆಸ್ ಮಾಡಕ್ ಆಗದೆ ಇರುವುದನ್ನ ನಾವೇನಂತೀವಿ ಏನಂತೀವಿ ಆರ್ಟಿಕ್ಯುಲೇಟ್ ಅಂತೀವಿ ಏನ್ ಇನ್ಆರ್ಟಿಕ್ಯುಲೇಟ್ ಪರ್ಸನ್ ಅಂದ್ರೆ ಅವನಿಗೆ ಮಾತಿನಲ್ಲಿ ಹೇಳಕ್ ಆಗ್ತಾ ಇಲ್ಲ ಅವ್ನು ಏನು ಹೇಳಬೇಕು ಅನ್ಕೊಂಡಿದ್ದಾನೆ ಅದನ್ನ ಹೇಳಕ್ಕೆ ಆಗ್ತಾ ಇಲ್ಲ ಮಾತಿನಲ್ಲಿ ಸೊ ಅಂತ ವ್ಯಕ್ತಿಗೆ ನಾವ್ ಕರಿತೀವಿ ಇನ್ಆರ್ಟಿಕ್ಯುಲೇಟ್ ಪರ್ಸನ್ ಅಂತ ಕರಿತೀವಿ ಓಕೆನಾ ಸೊ ವಾಲಿಬಿಲಿಟಿ ವಾಲಿಬಿಲಿಟಿ ಅನ್ನೋದು ಇಲ್ಲ ತಪ್ಪು ವಾಲಿಬಲ್ ಅನ್ನೋನು ತುಂಬಾ ಈಸಿಯಾಗಿ ಸರಳವಾಗಿ ಎಕ್ಸ್ಪ್ಲೈನ್ ಮಾಡ್ತಾನೆ ಸೊ ಅವನು ಆರ್ಟಿಕ್ಯುಲೇಟ್ ಪರ್ಸನ್ ಆಗಿರ್ತಾನೆ ಹೊರತು ಆರ್ಟಿಕ್ಯುಲೇಟ್ ಪರ್ಸನ್ ಆಗಿರಲ್ಲ ವರ್ಬೋಸಿಟಿ ಸೋರ್ಫುಲ್ ಅಂಡ್ ಎಕನಾಮಿಕಲ್ ಯೂಸ್ ಯೂಸ್ ಆಫ್ ದ್ ವರ್ಡ್ಸ್ ನೋ ವರ್ಬೋಸಿಟಿ ಅನ್ನೋದು ಎಕ್ಸಸಿವ್ ಯೂಸ್ ಆಫ್ ವರ್ಡ್ಸ್ ತುಂಬಾ ಜಾಸ್ತಿ ಓಕೆ ವರ್ಬೋಸ್ ಸ್ಪೀಕರ್ ಅಂದ್ರೆ ಏನು ಅವನು ತುಂಬಾ ಮಾತಾಡ್ತಾನೆ ತುಂಬಾ ಪದಗಳನ್ನು ಬಳಸ್ತಾನೆ ಕೇಳೋರಿಗೆ ಸಾಕಾಗತ್ತೆ ಬೋರ್ ಹೊಡಿಯುತ್ತೆ ಅವ್ನ ಮಾತುಗಳು ಕೇಳೋಕೆ ಓಕೆನಾ ಸೊ ಅದನ್ನ ನಾವೇನಂತೀವಿ ಬರ್ಬೋಸ್ ಬರ್ಬೋಸಿಟಿ ಅಂತೀವಿ ಸೊ ಎಕನಾಮಿಕಲ್ ಯೂಸ್ ಆಫ್ ವರ್ಡ್ ಅಂದ್ರೆ ಅದು ಲೆಕಾನಿಕ್ ಆಯ್ತದ ಅದು ಲೆಕಾನಿಕ್ ಆಯ್ತು

ಅನ್ಫೋಲ್ಡಿಂಗ್ ರಿಸಲ್ಟಿಂಗ್ ಆರ್ ಡೆವಲಪಿಂಗ್ ಈ ಇಂದ ಸ್ಟಾರ್ಟ್ ಆಗುತ್ತೆ ಏನದು ಎವಾಲ್ ಅನ್ನೋದು ವರ್ಬ್ ಆಗುತ್ತೆ ಅಲ್ಲಿ ಅಬ್ಜೆಕ್ಟಿವ್ ಕೇಳ್ತದೆ ಆರ್ ರಿಸಲ್ಟಿಂಗ್ ಫ್ರಮ್ ಎ ರಾಡಿಕಲ್ ಚೇಂಜ್ ರಾಡಿಕಲ್ ಚೇಂಜ್ ಇಂದ ಆಗೋದ್ ಏನಾಗುತ್ತೆ ರೆವಲ್ಯೂಷನ್ ಆಗುತ್ತೆ ರೆವಲ್ಯೂಷನ್ ಅನ್ನೋದು ನೌನ್ ಆಯ್ತು ಅನ್ನೋದು ವರ್ಬ್ ಆಯ್ತು ಅವ್ನು ಕೇಳ್ತಿರೋದು ರೆವೊಲ್ಯೂಷನರಿ ಆಗುತ್ತೆ

ಲೆಕಾನಿಸಂಕಾನಿಸಂ ಕೂಡ ಬರುತ್ತೆ ನೆಕ್ಸ್ಟ್ ನೋಡಿ ಎಕಾನಮಿ ಆಫ್ ದ ವರ್ಡ್ಸ್ ಕಡಿಮೆ ಮಾತಾಡೋರು ಯಾರು ಸ್ಪಾರ್ಟನ್ಸ್ ಮೊದಲನೇ ಹೆಸರು ಏನಿತ್ತು ಲೆಕೋನಿಯಾ ಅಲ್ಲಿಂದ ಬಂದಿರೋ ಪದ ನಮಗೆ ಲೆಕಾನಿಕ್ ಲೆಕಾನಿಕ್ ಅಥವಾ ಲೆಕೋನಿಸಿಟಿ ಎಕ್ಸ್ಪ್ರೆಸಿವ್ನೆಸ್ ಇನ್ ದ ಯೂಸ್ ಆಫ್ ವರ್ಡ್ಸ್ ಎಕ್ಸ್ಪ್ರೆಸಿವ್ನೆಸ್ ತುಂಬಾ ಎಮೋಷನಲ್ ಆಗಿ ನೀಟಾಗಿ ಮಾತಾಡ್ತಾರಲ್ಲ ಅದನ್ನ ಏನಂತ ನಾವು ಎಲೋಕ್ವಂಟ್

होता नेक्स्ट इंपॉर्टेंट पर्सन एज इन द कमर्शियल वर्ल्ड मैग्नेट मैग्नेट आगे इंफ्लुएंशियल पर्सन अनसेल्फिश जनरस नोबल इन मोटिव बिग हार्टेड फॉरगिविंग यार इवन मैग्नानिमस मैग्नानिमस पर्सन यूजिंग वर्ड्स इजीली वोकल आर्टिकुलेट रेफरिंग टू आर इन्वॉल्विंग वर्ड्स

ಅದ್ರದ್ದೆಲ್ಲದೂ ಕಂಪ್ಲೀಟ್ ಆಗಿ ಎಕ್ಸರ್ಸೈಸ್ ಆಯ್ತು ನಾಳೆಯಿಂದ ಸ್ವಲ್ಪ ಕ್ಲಾಸಸ್ ಲೆಂತ್ ಇರುತ್ತೆ ಓಕೆನಾ ಸೊ ರೂಟ್ ವರ್ಡು ಅವುಗಳ ವರ್ಡ್ಸ್ ಮತ್ತೆ ಕಂಪ್ಲೀಟ್ ಆಗಿ ಇನ್ನೂ ಏನಿದೆ ಅದ್ರ ಎಕ್ಸಸೈಸ್ ಕೂಡ ನಾಳೆಯಿಂದ ಎರಡೆರಡು ಪಿ ಪಿ ಟಿ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡೋಣ ಸರ್ ಆದಷ್ಟು ಬೇಗ ಮುಗಿಸೋಣ ಈ ಬುಕ್ನ ಓಕೆನಾ ಚಲೋ ಸರ್ ಕ್ಲಾಸ್ ಇಷ್ಟಾದ್ರೆ ಎಲ್ಲರೂ ಒಂದು ಬೇಗ ಬೇಗ ಒಂದು ಲೈಕ್ ಕೊಟ್ಬಿಡ್ಬೇಕು ಯಾರ್ಯಾರು ನೋಡ್ತಾ ಇದೀರಿ ಎಲ್ಲರೂ ಒಂದು ಲೈಕ್ ಕೊಡ್ಬೇಕು ನೋಡಿ ಎಷ್ಟೊಂದು ಪದಗಳು ಗೊತ್ತಾ ಇವೆಲ್ಲ ಈ ವರ್ಬೆಟಿಮು ವರ್ಬೇಜು ಇವೆಲ್ಲ ಎಷ್ಟೊಂದು ಸಲ ಬರ್ತಾ ಇದಾವೆ ಓಕೆ ಸರ್ ನೋಡಿ ನಾವು ಇವಾಗ ಅರ್ಧ ಬುಕ್ ಮೇಲೆ ಮುಗಿಸಿದಿವಲಾ ಈ ಬ್ಯಾಂಕಿಂಗ್ ಪೇಪರ್ ಸಾಲ್ವ್ ಮಾಡುವಾಗ ಎಸ್ ಎಸ್ ಸಿ ಪೇಪರ್ ಸಾಲ್ವ್ ಮಾಡುವಾಗ ಓಕೆ ಹಾಗಾದರೆ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಮತ್ತೆ ನಿಮ್ಮ ನಮ್ಮ ಭೇಟಿ ನಾಳೆ ಸಂಜೆ ಮತ್ತೆ ಶಾರ್ಪ್ ಆರು ಗಂಟೆಗೆ ಇಲ್ ದೆನ್ ಟಾಟಾ ಬೈ ಬಾಯ್ ಗುಡ್